हेलो फ्रेंड्स, वेलकम टू माय चैनल लिव लाइफ विद डॉक्टर ललिता पडगल। इवत्तु नान हेल्ता इरो टॉपिक नेवर गिव अप। ना निम्मेदरिगे इवत्तु इदु ओळ्ळे ओंदु स्टोरी हेल्ता इदीनि। इदु नन्न ओरिजिनल स्टोरी, नन्न क्लासमेट इंदु। रियली ओंतर हार्ट टचिंग स्टोरी इदु। ನಾವು ಜೀವನದಲ್ಲಿ ಸಣ್ಣ ಸಣ್ಣ ಕಷ್ಟ ಬಂದ ತಕ್ಷಣ, ಯಾರೋ ಒಂದು ಸಣ್ಣ ಮಾತು ಹೇಳಿದ ತಕ್ಷಣ ಏನು ಮಾಡ್ತೀವಿ, ಬೇಜಾರಾಗ್ಬಿಡ್ತೀವಿ. ಏನಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ಶುರು ಮಾಡೋ ಮುಂಚೆನೆ ಅದನ್ನು ಬಿಟ್ಬಿಡ್ತೀವಿ. ಏ ಇದಾಗಲ್ಲ, ಯಾರಾದ್ರೂ ಏನಾದ್ರೂ ಇದು ಮಾಡ್ತಾ ಇದ್ದೀವಿ, ಹೊಸದಾಗಿ ಶುರು ಮಾಡ್ತಾ ಇದ್ದೀವಿ ಅಂದರೆ ಏ ಅದಾಗಲ್ಲ ಅಂದ ತಕ್ಷಣ ನಾವು ಏನು ಮಾಡ್ತೀವಿ, ವಿಲ್ ಡ್ರಾಪ್ ಇಟ್. ಅಥವಾ ಏನೋ ಒಂದು ಮಾಡೋ ಮುಂಚೆನೆ ನಮ್ಮ ನೆಗೆಟಿವ್ ಥಿಂಕಿಂಗ್ ಬಂದುಬಿಡುತ್ತೆ. ಬಟ್ ಏನೇ ಯಾವುದೇ ಏಜಲ್ಲಿ ನೀವು ಏನಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ಇದೇ ಒಂದು ಎಕ್ಸಾಂಪಲ್. ಏಜ್ ಇಸ್ ಜಸ್ಟ್ ಎ ನಂಬರ್ ಅಂತ ಹೇಳ್ತಾರಲ್ವಾ, ಆ ಥರ ನೀವು ಯಾವುದೇ ವಯಸ್ಸು ಇಟ್ಸ್ ಜಸ್ಟ್ ಅನ್ ಎಕ್ಸ್ಕ್ಯೂಸ್ ನಾವು ಕೊಡೋದು. ಈ ಏಜಲ್ಲಿ ನಾವು ಮಾಡಲಿಕ್ಕಾಗಲ್ಲ, ಈ ಟೈಮಲ್ಲಿ ಹಂಗೆ ಮಾಡೋಕ್ಕಾಗಲ್ಲ, ದುಡ್ಡು ಸಾಲಲ್ಲ, ಫೈನಾನ್ಸ್ ಸಾಲಲ್ಲ, ಇದೆಲ್ಲ ಜಸ್ಟ್ ಅನ್ ಸ್ಮಾಲ್ ಎಕ್ಸ್ಕ್ಯೂಸಸ್ ನಾವು ಕೊಡ್ಕೊಳ್ಳೋವಂಥದ್ದು. ಯಾವುದೇ ಎಷ್ಟೇ ಕಷ್ಟ ಇದ್ರೂ ನಾವು ಮಾಡಲೇಬೇಕು ಅಂತ ಅಂದ್ಕೊಂಡ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಈ ಎಕ್ಸಾಂಪಲಿಂದ ನಿಮಗೆ ಗೊತ್ತಾಗುತ್ತೆ. ಚೇತನ ಅಂತ ಹೇಳಿ ನನ್ನ ಕ್ಲಾಸ್ಮೇಟ್, ಅವಳು ಹೈಸ್ಕೂಲಲ್ಲಿ ಅಪ್ ಟು ಸೆವೆಂತ್ ಶೂಸ್ ಅಂದರೆ ಟಾಪರ್, ತುಂಬ ಜಾಣಿ ಇದ್ಲು. ಆಮೇಲೆ ಅಂದರೆ ಕನ್ನಡ ಮೀಡಿಯಮಲ್ಲಿ ಇದ್ಲು ಅವಳು. ಸೆವೆಂತಿಂದ ಏಯ್ತಿಗೆ ಬರೋತ್ತಿಗೆ ಅವಳು ಟಾಪರ್ ಇದ್ದಿದ್ದಕ್ಕೆ ಅವಳಿಗೆ ಇಂಗ್ಲೀಷ್ ಮೀಡಿಯಮ್ಗೆ ಅವಳಿಗೆ ಸೀಟ್ ಸಿಕ್ತು. ಸೊ ಅಲ್ಲಿಂದ ನನಗೆ ಫ್ರೆಂಡ್ ಆಗಿದ್ದು ಅವಳು. ಏಯ್ತ್ ಸ್ಟ್ಯಾಂಡರ್ಡಲ್ಲಿ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿದ ಮೇಲೆ ತುಂಬ ಬ್ರಿಲಿಯಂಟ್ ಸ್ಟೂಡೆಂಟು. ಬಟ್ ಏಯ್ತಿಂದ ಟೆಂತ್ ಆ್ಯಾವ್ರೇಜ್ ಆಗಿ ಅವಳು ತುಂಬ ಏನು ಹೈ ಸ್ಕೋರಲ್ಲಿದ್ರು ಆ್ಯಾವ್ರೇಜ್ ಸ್ಟೂಡೆಂಟಾಗಿ ಇದ್ಲು. ಬಟ್ ಪಿ ಯು ಸಿ ಆದ ತಕ್ಷಣ ಏನು ಮಾಡಿದ್ರು, ಅವ್ರ ಫ್ಯಾಮಿಲಿಯಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ಪಿ ಯು ಸಿ ಆದ ತಕ್ಷಣವೇ ಅವಳು ಬೇಗ ಮದುವೆ ಆಗಿಬಿಟ್ಲು. ನಾವೆಲ್ಲ ಫರ್ದರ್ ಎಜುಕೇಷನ್ಗೆ ಹೋದ್ವಿ, ಅವಳು ಬೇಗನೆ ಮದುವೆ ಆದ್ಲು. ಆವಾಗ ಏನಾಯಿತು, ಅವಳಿಗೆ ಮಗುನೂ ಬೇಗ ಆಯಿತು. ಸೊ ಸ್ಕೂಲಿಗೆ ಸೇರಿಸಿದ್ರು. ಟೀಚರ್ಸ್ ಮೀಟಿಂಗ್, ಪಿ ಟಿ ಎ ಮೀಟಿಂಗ್ ಅಂತ ಈಗ ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಆ ಥರ ಒಂದು ಪಿ ಟಿ ಎ ಮೀಟಿಂಗಲ್ಲಿ ಹೋದಾಗ ಏನಾಯಿತು, ಟೀಚರ್ಸ್ ಎಲ್ಲ ಏನೇ ಒಂದು, ಈಗ ನಾವು ಯೂಶ್ವಲಿ ಪೇರೆಂಟ್ಸು ಟೀಚರ್ಸು ಇಂಟ್ರ್ಯಾಕ್ಷನಲ್ಲಿ ಇದ್ದಾಗ ಏನು ಮಾಡ್ತಾರೆ, ಎಲ್ಲರೂ ಅವ್ರವ್ರ ಕಂಪ್ಲೇಂಟ್ಸ್ ಹೇಳ್ತಾ ಇರ್ತಾರೆ. ಅಲ್ಲಿ ಏನಾಯಿತು, ಬೇರೆ ಎಲ್ಲ ಪೇರೆಂಟ್ಸ್ ಹೇಳ್ತಾ ಇದ್ರು, ಅಂದರೆ ಬೇರೆ ಬಂದವರೆಲ್ಲ ಇಂಜಿನಿಯರ್ಸು ಡಾಕ್ಟರ್ಸ್ ಆ ಥರ ಬೇರೆ ಬೇರೆ ಪೇರೆಂಟ್ಸ್ ಇದ್ದರು, ಅವ್ರ ಕಂಪ್ಲೇಂಟ್ಸ್ನ ತುಂಬ ಸೀರಿಯಸ್ಸಾಗಿ ಟೀಚರ್ಸ್ ತೊಗೊಳ್ಳೋದು, ಅವ್ರ ಮಾತನ್ನು ತುಂಬ ಸೀರಿಯಸ್ಸಾಗಿ ಕೇಳ್ತಾ ಇದ್ರು. ಬಟ್ ಇವಳು ಏನಾದರೂ ಹೇಳಕ್ಕೆ ಹೋದರೆ ಅಂದರೆ ಒಂಥರ ನೆಗ್ಲಿಜೆನ್ಸಲ್ಲಿ ನೋಡ್ತಾ ಇದ್ರು, ಬಿಕಾಸ್ ಅವ್ರಿಗೆ ಡಿಗ್ರಿನೂ ಆಗಲಿಲ್ಲ ಇವಳ್ದು. ಅದಕ್ಕೆ ಅವಳಿಗೊಂದು ಏನೋ ಒಂದು ನನಗೆ ಎಲ್ಲೋ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಸ್ಟಾರ್ಟ್ ಆಗಿದೆ ಅಂತ ಅವಳು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ತುಂಬ ಒಂದು ಎಲ್ಲಿ ಹೋದರೂ ನನ್ನ ಅನ್ಎಜುಕೇಟೆಡು ಅನ್ನೋ ಫೀಲಿಂಗ್ಗಳಿಗೆ ಸ್ಟಾರ್ಟ್ ಆಗಿಬಿಡ್ತು. ಇದನ್ನು ಅವಳು ಫ್ರೆಂಡಿಗೆ ಶುಭ ಅನ್ನೋಳಿಗೆ ಅವಳು ಹೇಳ್ತಾಳೆ, ಈ ಥರ ಫೋನ್ ಮಾಡಿಬಿಟ್ಟು ಹಿಂಗೆ 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 ಆಗ್ತಾಯಿದೆ, ನಾನು ಏನು ಮಾಡಲಿ ಅಂತ ಹೇಳಿಕೊಂಡು ಅವಳ ಹತ್ರ ಶೇರ್ ಮಾಡ್ಕೋತಾಳೆ. ಚೇತನ ತುಂಬ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂತ ನಮ್ಮೆಲ್ಲ ಫ್ರೆಂಡ್ಸಿಗೂ ಗೊತ್ತಿತ್ತು. ಶುಭ ಅವಳಿಗೆ ಒಂದು ಸಣ್ಣ ಮೋಟಿವೇಶನ್ ಕೊಟ್ಟಿದ್ದು ಅವಳಿಗೆ ಎಷ್ಟು ಒಂದು ದೊಡ್ಡ ಮಟ್ಟಕ್ಕೆ ಬೆಳೀಲಿಕ್ಕೆ ಹೆಲ್ಪ್ ಆಯಿತು ಅಂತ ನಿಮಗೆ ಇವಾಗ ನಾನು ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಶುಭ ಅನ್ನೋ ಫ್ರೆಂಡು ಅವಳಿಗೆ ಚೇತನಂಗೆ ಸಜೆಸ್ಟ್ ಮಾಡ್ತಾಳೆ, ನೀನು ಇಷ್ಟು ಜಾಣಿ ಇದೆಯಾ, ನೀನು ಎಜುಕೇಷನ್ ಯಾಕೆ ಮತ್ತೆ ಕಂಪ್ಲೀಟ್ ಮಾಡಬಾರ್ದು, ಮತ್ತೆ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿ. ಇವಳಿಗೆ ಎಲ್ಲೋ ಒಂದು ಗೊಂದಲ, ಈ ಏಜಲ್ಲಿ ನಾನು ಮತ್ತೆ ಓದ್ಬೋದಾ ಅಂತ, ಮಗಳಾಗಲೇ ಹೈಸ್ಕೂಲಲ್ಲಿ ಇದ್ಲು, ನಾನು ಈ ವಯಸ್ಸಲ್ಲಿ ನಾನು ಮತ್ತೆ ಓದ್ಬೋದಾ ಅಂತ ಅವಳಿಗೊಂದು ಎಲ್ಲೋ ಒಂದು ಸಣ್ಣ ಗೊಂದಲ ಸ್ಟಾರ್ಟ್ ಆಯಿತು. ಆವಾಗ ಶುಭ ತುಂಬ ಪುಷಪ್ ಮಾಡ್ತಾಳೆ, ಇಲ್ಲ ಇಲ್ಲ ನೀನು ಮಾಡ್ಬೋದು, ನೀನು ಯಾಕೆ ಆಗಲ್ಲ ಅಂಥೇಳಿ ಅವಳಿಗೆ ತುಂಬ ಒಂದು ಸಪೋರ್ಟ್ ಮಾಡಿದಾಗ ಇವಳೇನು ಮಾಡ್ತಾಳೆ, ಒಂದು ಬಿ ಎ ಡಿಗ್ರಿನ ಕಂಪ್ಲೀಟ್ ಮಾಡ್ಕೊಳ್ತಾಳೆ. ಅಲ್ಲಿ ಏನಾಗುತ್ತೆ, ಅವಳು ಟಾಪರ್ ಆಗಿ ಅವಳಿಗೆ ಗೋಲ್ಡ್ ಮೆಡಲ್ ಬರುತ್ತೆ. ಅದೇ ಒಂದು ಸ್ಪಿರಿಟಲ್ಲಿ ಅವಳು ಮತ್ತೆ ಪಿ ಜಿ ಕೋರ್ಸ್ ಮಾಡ್ಕೋತಾಳೆ, ಮತ್ತು ಎಮ್ ಎ ಕೋರ್ಸ್ ಮಾಡ್ಕೊಳ್ತಾಳೆ. ಅದಾದಮೇಲೆ ಅವಳು ಯಾವ ಟೀಚರ್ ಅವಳನ್ನು ನೆಗ್ಲೆಕ್ಟ್ ಮಾಡಿದ್ಲಲ್ಲ, ಅವ್ರ ಮಗ ಇರೋವಂಥ ಕಾಲೇಜಲ್ಲಿ ಇವಳು ಲೆಕ್ಚರರ್ ಆಗಿ ಸೇರ್ಕೋತಾಳೆ. ನೆಕ್ಸ್ಟ್ ಅಲ್ಲಿ ಏನು ಮಜಾ ಅಪ್ಪ ಅಂದರೆ, ಅದೇ ಟೀಚರು ಅಲ್ಲಿ ಮಗ ಅಂದರೆ ನನ್ನ ಫ್ರೆಂಡ್ ಚೇತನ ಅಂತ ಏನು ಹೇಳಿದ್ನಲ್ಲ, ಅವಳು ಕಾಲೇಜಲ್ಲಿ ಲೆಕ್ಚರರ್ ಆದಾಗ ಇವರು ಪಿ ಟಿ ಎ ಮೀಟಿಂಗಿಗೆ ಅಲ್ಲಿ ಅಟೆಂಡ್ ಮಾಡಿದರು. ದಟ್ ಈಸ್ ದ ಬ್ಯೂಟಿ ಆಫ್ ಲೈಫ್, ಲೈಫ್ ಈಸ್ ಅ ಸರ್ಕಲ್ ಅಂತ ಹೇಳ್ತಾರಲ್ಲ, ಮತ್ತೆ ಆ ಟೀಚರು ಅಲ್ಲೇ ಬಂದು ಅವ್ರ ಜೊತೆ ಅಟೆಂಡ್ ಮಾಡ್ತಾರೆ. ಆವಾಗ ಅವಳು ಹೇಳ್ತಾಳೆ, ನೀವು ಮಾಡಿದ್ದು ಬಂದು ನನಗೆ ಬಟ್ ಹೆಲ್ಪ್ ಆಯಿತು, ನಾನು ಅದನ್ನು ನೆಗೆಟಿವಾಗಿ ತೊಗೊಳ್ದಲ್ಲೇ ಅದನ್ನು ಪಾಸಿಟಿವಾಗಿ ತೊಗೊಂಡು ಈ ಥರ ಓದಿದೆ ಅಂತೇಳಿ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಶೇರ್, ಈಗ ಅವಳು ಪಿ ಎಚ್ ಡಿಗೆ ಜಾಯ್ನ್ ಆಗಿದ್ದಾಳೆ. ಈಗ ಸದ್ಯದಲ್ಲೇ ಇನ್ನೊಂದು 6 ಮಂತ್ಸಲ್ಲೇ ಅವಳು ಡಾಕ್ಟರ್ ಸಹ ಆಗ್ತಾಳೆ. ಆ್ಯಂಡ್ ಐ ಆಮ್ ದ ಮೋಸ್ಟ್ ಪ್ರೌಡೆಸ್ಟ್ ಫ್ರೆಂಡ್ ಅಂತ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಚೇತನ ಅಂತ ಹೇಳಲಿಕ್ಕೆ ನಾವೀಗಲೇ ಎಲ್ಲರೂ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಅವಳು ಖಂಡಿತ ಅವಳು ಪಿ ಎಚ್ ಡಿ ಪದವಿನ ತುಂಬ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ತಾಳೆ ಅಂತ ನಮಗೆಲ್ಲ ನಂಬಿಕೆ ಇದೆ. ಯಾಕೆಂದರೆ ಅವಳು ಬಿ ಎ ಮತ್ತು ಎಮ್ ಎ ಎಲ್ಲ ಎರಡರಲ್ಲೂ ಗೋಲ್ಡ್ ಮೆಡಲ್ ತೊಗೊಂಡಿದ್ದಾಳೆ. ಪಿ ಎಚ್ ಡಿನೂ ಒಳ್ಳೆ ಹೆಲ್ಪ್ ಆಗಂಗೆ ಏನಾದರೂ ಒಂದು ಒಳ್ಳೆ ಸಾಧನೆ ಮಾಡ್ತಾಳೆ ಅಂತ ನಾವೆಲ್ಲರೂ ತುಂಬ ಹೆಮ್ಮೆ ಪಟ್ಕೊಂಡಿದ್ದೀವಿ. ಇವಳ ಸ್ಟೋರಿ ಹೆಂಗಾಗ್ಬಿಟ್ಟಿದೆ ಅಂದರೆ ತುಂಬ ಒಂದು ಇನ್ಸ್ಪಿರೇಷ್ನಲ್ ಸ್ಟೋರಿ ಆಗಿಬಿಟ್ಟಿದೆ. ಎಲ್ಲ ಎಷ್ಟು ಜನ ಅವಳ ಬಗ್ಗೆ ಬರೆದಿದ್ದಾರೆ, ಪೇಪರ್ಸಲ್ಲಿ ಬಂದಿದೆ, ಆರ್ಟಿಕಲ್ಸ್ ಎಲ್ಲ ಅವಳ ಬಗ್ಗೆ ಬರೆದಿದ್ದಾರೆ. ಸೊ ಅಂದರೆ ಒಂದು ಸಣ್ಣ ಒಂದು ಯಾವುದೇ ಒಂದು ಸಣ್ಣದ ಒಂದು
ಏನು ಹೇಳ್ಬೋದು ನೆಗ್ಲಿಜೆನ್ಸ್ ಅಥವಾ ಎಲ್ಲೋ ಒಂದು ಸಣ್ಣದಾಗಿರೋದನ್ನ ನಾವು ಬೇಜಾರು ಮಾಡ್ಕೊಳ್ದಲೇ ಅದನ್ನು ಒಂದು ಚಾಲೆಂಜ್ ಆಗಿ ತೊಗೊಂಡು ಲೈಫಲ್ಲಿ ಹೇಗೆ ಮುಂದೆ ಬರ್ಬೋದು, ಯಾವುದನ್ನು ನಾವು ಕಡೆಗಣಿಸೋದು ಬೇಡ, ನಮ್ಮನ್ನು ನಾವು ಸೆಲ್ಫ್ ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ಳೋದು ಬೇಡ. ನೆವರ್ ಗಿವ್ ಅಪ್ ಇನ್ ಯುವರ್ ಲೈಫ್, ಯು ಕ್ಯಾನ್ ಅಚೀವ್ ಅಟ್ ಎನಿ ಏಜ್, ನೆವರ್ ಗಿವ್ ಅಪ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಈ ಸ್ಟೋರಿ ನಿಮಗೆ ಇಷ್ಟ ಆದರೆ, ಆ ಸ್ಟೋರಿಯಿಂದ ನೀವೇನಾದರೂ ಒಂದು ಕಲ್ತ್ಕೊಂಡಿದ್ದೀರಾ ಅಂದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತು ನಾನು ಇದನ್ನು ಒಳ್ಳೆ ಒಂದು ಕಮೆಂಟ್ ಕೊಡೋದ್ರ ಮೂಲಕ ಬೇರೆಯವ್ರಿಗೆ ಒಂದು ಇದು ನೋಡಬೇಕು ಕೇಳಬೇಕು ಅನ್ನೋ ಒಂದು ಆಸಕ್ತಿ ಉಂಟಾಗುತ್ತೆ. ಪ್ಲೀಸ್ ಡೂ ಕಮೆಂಟ್. ಥ್ಯಾಂಕ್ ಯು. Thank you.